हाँ हेलो फ्रेंड्स, वेलकम बैक टू माय चैनल। नानु निम्म रम्य नवीन। फ्रेंड्स, इवत्तिन इवनिंग व्लॉग ना स्टार्ट माड्ता इदीनि। इल्लि नोडि यारिद्दारे। हाय मैडम। अथर्व, ना ऊरु बिडोदक्के होग्ता इदीवि। अथर्व नोडि इंद ऊरु। हाय मैडम। हाय मैडम। होगण होगण। फ्रेंड्स, ಈಗ ಅಥರ್ವ ಮತ್ತೆ ಊರಿಗೆ ಹೋಗ್ತಿದ್ದಾನೆ ಅಂತಂದ್ರೆ ಅವನು ಅಲ್ಲಿ ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಇರಬೇಕು. ಸೊ ಅಲ್ಲೂ ನೆನೆಸ್ಕೊತಾನೆ. ಮತ್ತು ಅಲ್ಲಿ ಅತ್ತೆ ಅಂಗನವಾಡಿ ಟೀಚರ್ ಇರೋದರಿಂದ ಅಲ್ಲಿ ಮಕ್ಕಳೆಲ್ಲ ಇರ್ತಾರಲ್ವಾ, ಇಲ್ಲಿ ಅವನಿಗೆ ಒಂಥರ ಲೋನ್ಲಿ ಫೀಲ್ ಆಗ್ತಿರುತ್ತೆ, ಮನೆಯಲ್ಲಿ ಮಾತ್ರ ಇರಬೇಕು. ಸೊ ಅಲ್ಲಿ ಮಕ್ಕಳ ಜೊತೆ ಎಲ್ಲ ಬೆರೀತಾನೆ, ಆರಾಮಾಗಿರ್ತಾನೆ ಅಂದ್ಬಿಟ್ಟು ಸೊ ಮತ್ತೆ ಅಲ್ಲಿ ಸ್ವಲ್ಪ ದಿನ ಇರಲಿ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದೀವಿ. ಈಗ ಹೊರಟಿದ್ದೀವಿ, ಈವ್ನಿಂಗ್ ಆಗಿದೆ. ಅಥರ್ವ ಕೂಡ ಫುಲ್ ಖುಷಿಯಾಗಿದ್ದಾನೆ, ಅವ್ನು ನೋಡ್ತಾ ಇದ್ದಾನೆ. ಸೊ ರೀಚ್ ಆದ್ವಿ. ರೀಚ್ ಆಗಿ ಅಲ್ಲಿ ಅಥರ್ವನ್ನ ಬಿಟ್ಟು ಮತ್ತೆ ನಾನು ಅಲ್ಲೇನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಮತ್ತೆ ನಾವು ವಾಪಸ್ ಬರೋದಿತ್ತು. ಅದಕ್ಕೋಸ್ಕರ ಅವನನ್ನು ಅಲ್ಲಿಗೆ ಬಿಟ್ಬಿಟ್ಟು ಅವ್ರ ಅಜ್ಜಿ ತಾತನ ಜೊತೆ ನಾವು ಮತ್ತೆ ಮೈಸೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ನಾಳೆ ಎಲ್ಲ ಬೇರೆ ಕೆಲಸಗಳಿದೆ, ಅದಕ್ಕೆ ನಾವು ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಆಗಲಿಲ್ಲ. ಈಗ ಮೈಸೂರಿಗೆ ರೀಚ್ ಆದ್ವಿ. ಜೊತೆಗೆ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಸೊ ಫೋರಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಫೋರಮ್ಗೆ ಬಂದ್ವಿ. ನನ್ನ ಪ್ಲ್ಯಾನ್ ಏನಿದೆ ಅಂತ ಅಂದರೆ ಒಂದಷ್ಟು ವೆಸ್ಟರ್ನ್ ಡ್ರೆಸ್ನ ತೊಗೋಬೇಕು ಅಥವಾ ಕುರ್ತೀಸ್ ತೊಗೋಬೇಕು ಅಂತ. ನೋಡೋಣ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೋಣ ಅಂತ. ನವೀನ್ ಕೂಡ ಶಾಪ್ ಮಾಡಬೇಕು ಅಂತ ಹೇಳ್ತಾ ಇದ್ರು, ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಪ್ರತಿ ಸಲ ಹೋದಾಗ ನಾನೇ ಜಾಸ್ತಿ ಶಾಪಿಂಗ್ ಮಾಡೋದು. ಇನ್ನೊಂದೇನೆಂದರೆ ಅಥರ್ವನ್ ಕರ್ಕೊಂಡಂತ ನಾವು ಶಾಪಿಂಗ್ ಮಾಡೋದಕ್ಕಾಗಲ್ಲ. ಸೊ ಅವನಿಲ್ಲದೇ ಇದ್ದಾಗ ಶಾಪಿಂಗ್ ಮಾಡಿಕೊಂಡ್ರೆ ಬೆಟರ್ ಅಂತ. ಈಗ ಫೋರಮ್ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಕೂಲಾಗಿದೆ. ಒಂದು ಮಧ್ಯಾಹ್ನ ಒಂದು 4 ಗಂಟೆಯಿಂದ ಫುಲ್ ಜೋರು ಮಳೆ ಇತ್ತು ಇವತ್ತು. ಈಗ ಸ್ವಲ್ಪ ಮಳೆಯೆಲ್ಲ ನಿಂತಿದೆ, ವೆದರ್ ಕೂಡ ತುಂಬಾ ಕೂಲಾಗಿದೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಏನು ಶಾಪಿಂಗ್ ಮಾಡೋದಕ್ಕೆ ಹೋಗಬೇಕು. ಅಥರ್ವನ್ನು ಕೂಡ ಈಗ ಮಿಸ್ ಮಾಡ್ಕೊತೀವಿ. ಅವ್ನಿಗೆ ಯೂಶಲಿ ಅವನಿಗೇನಾದರೂ ಶಾಪ್ ಮಾಡಬೇಕಂತ ಅಂದರೆ ಅವ್ರ ಪಪ್ಪನೇ ಹೋಗ್ಬಿಟ್ಟು ತೊಗೊಬಂದುಬಿಡ್ತಾರೆ. ಜಾಸ್ತಿ ಅವನನ್ನು ಕರ್ಕೊಂಡು ಹೋಗಲೇಬೇಕು ಅಂತೇನಿಲ್ಲ, ಅವ್ನ ಸೈಜೆಲ್ಲ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಅವರೇ ಇಂಡಿವಿಜುವಲಾಗಿ ಹೋಗಿ ತಂದುಬಿಡ್ತಾರೆ, ಇಲ್ಲ ನಾನು ನಾವೇನು ಇಬ್ಬರು ಹೋಗ್ತೀವಿ. ಸೊ ವೆಸ್ಟ್ ಸೈಡ್ಗೆ ಎಂಟ್ರಿ ಆದ್ವಿ, ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ಬಟ್ ನನಗೆ ಯಾವುದು ಅಲ್ಲಿ ಅಷ್ಟೊಂದು ಲೈಕೇ ಆಗಲಿಲ್ಲ. ನೆಕ್ಸ್ಟ್ ಟ್ರೆಂಡ್ಸ್ಗೆ ಬಂದ್ವಿ. ಟ್ರೆಂಡ್ಸಲ್ಲಿ ಒಂದಷ್ಟು ಡ್ರೆಸ್ಸಸ್ನ ತೊಗೊಂಡೆ. ಸೊ ಫೈನಲಿ ಬಿಲ್ ಆಗ್ತಿದೆ, ಜೊತೆಗೆ ಗಿಫ್ಟ್ ಕೂಡ ಇದೆ. ನೋಡೋಣ ಏನು ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಏನಂತ ಅಂದರೆ ಈಗ ಮನೆಗೆ ಹೊರಡಬೇಕು. ಆಲ್ರೆಡಿ ಟೈಮ್ ಆಗೋಗಿದೆ, 9:30 ಆ ಥರ ಆಗಿಬಿಟ್ಟಿದೆ. ಬಟ್ ಏನು ಮಾಡೋದು, ಶಾಪಿಂಗ್ ಅಂದಾದಮೇಲೆ ಯಾವತ್ತೂ ಬೇಗ ಹೋಗೋ ಮಾತೇ ಇಲ್ಲ. ಸೊ ಫೈನಲಿ ಎಲ್ಲ ಆಯಿತು, ಜೊತೆಗೆ ಕೆಳಗಡೆ ಬಂದ್ವಿ. ಬಂದರೆ ಇಲ್ಲೂ ಒಂದು ಗಿಫ್ಟ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಏನು ಪ್ರೊಸೀಜರ್ ಇದೆ, ಏನೋ ಸೈನ್ ಮಾಡೋದೆಲ್ಲ ಇತ್ತು, ಅದನ್ನೆಲ್ಲ ಮಾಡ್ತಿದ್ದಾರೆ. ಏನು ಗಿಫ್ಟ್ ಕೊಡ್ತಾರೆ ಅಂತ ನೋಡಬೇಕು. ನಾನು ಎಕ್ಸೈಟ್ ಆಗಿದ್ದೀನಿ, ಏನು ಗಿಫ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಒಂದಷ್ಟು ಶಾಪಿಂಗ್ ಅಂತೂ ಆಯಿತು, ನಾನಂತೂ ಹ್ಯಾಪಿ ಆಗಿದ್ದೀನಿ. ನಾವಿನ್ನೇನು ತೊಗೊಳ್ಳೇ ಇಲ್ಲ, ನಾನೇ ಎಲ್ಲ ತೊಗೊಂಡೆ. ಈಗ ಈ ಒಂದು ಏನು ಗಿಫ್ಟ್ ಬಾಕ್ಸ್ ಕೊಡ್ತಿದ್ದಾರೆ ಅದನ್ನು ಈಸ್ಕೊಂಡು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಪಾರ್ಕ್ ಮಾಡಿದ್ವಲ್ಲ, ಅಲ್ಲಿಗೆ ಬಂದು ಈಗ ಏನು ಥಿಂಗ್ಸ್ ಎಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ಇಟ್ಟು ಈಗ ಹೊರಡಬೇಕು. ಫ್ರೆಂಡ್ಸ್, ನೆನ್ನೆ ಶಾಪಿಂಗಿಂದ ಬಂದು ಟಯರ್ಡ್ ಆಗಿತ್ತು. ಸೊ ಊಟ ಮಾಡಿ ಮಲಗಿಬಿಟ್ವಿ. ಸೊ ಶಾಪಿಂಗಲ್ಲಿ ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ವೆಸ್ಟರ್ನ್ ಟಾಪ್ಸ್ ತೊಗೊಬೇಕು, ವೆಸ್ಟರ್ನ್ ಡ್ರೆಸ್ ತೊಗೊಬೇಕು ಅಂತ ಅಂದ್ಬಿಟ್ಟು. ಬಟ್ ಅಷ್ಟೊಂದು ನನಗೆ ಇಷ್ಟ ಆಗೋ ಥರ ಇರಲಿಲ್ಲ. ಸೊ ಏನು ಇಷ್ಟ ಆಯಿತು ಅದನ್ನು ತೊಗೊಂಡು ಬಂದೆ. ಮೊದಲನೇದಾಗಿ ಈ ಒಂದು ಕುರ್ತಿ ತೊಗೊಂಡೆ. ಈ ಥರ ಒಂದು ಪ್ಯಾಟ್ರನಲ್ಲಿ ನಾನು ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಕಂಫರ್ಟಬಲ್ ಆಗಿರುತ್ತೆ ನನಗೆ. ಸೊ ಇದು ತುಂಬ ಚೆನ್ನಾಗಿದೆ. ಏನಂದರೆ ವೈಟ್, ಫುಲ್ ವೈಟಲ್ಲಿದೆ, ಮಧ್ಯ ಬ್ರೌನ್ ಪ್ರಿಂಟೆಡ್ ಡಿಸೈನ್ ಇದೆ, ಗ್ರೀನ್ ಕೂಡ ಇದೆ. ಈ ಒಂದು ಪ್ಯಾಟರ್ನ್ ನನಗೆ ತುಂಬಾ ಇಷ್ಟ ಆಯಿತು. ಕ್ಲಾತ್ ಕೂಡ ತುಂಬ ಸಾಫ್ಟಾಗಿದೆ, ವೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಅಂತ ಅನ್ನಿಸ್ತು. ಸೊ ಇದೊಂದು ತೊಗೊಂಡೆ. ಇದರದ್ದು ಪ್ರೈಸ್ ಬಂದು 1299. ಇದು ತೊಗೊಂಡಿದ್ದು ನಾನು ಟ್ರೆಂಡ್. ಹಾಗೆ ನೆಕ್ಸ್ಟ್ ಡ್ರೆಸ್ ಬಂದು ಇದು, ಇದು ಲಾಂಗ್ ಗೌನು, ಪಿಂಕ್ ಕಲರ್ ವಿತ್ ಫ್ಲವರ್ ಡಿಸೈನ್ ಇದೆ, ಕೆಳಗಡೆ ಎಲ್ಲ ಫ್ರಿಲ್ಸ್ ಇದೆ, ಹಾಗೆ ಇಲ್ಲಿ ಟ್ಯಾಗ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಮೆಟೀರಿಯಲ್, ನಮಗೆ ತುಂಬ ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ.
ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ. ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ, ಬೇಕು ಅಂದರೆ ಸ್ಲೀವ್ಸ್ ಕೂಡ ಹಾಕ್ಸ್ಕೊಬೋದು. ಇದು ಒಂದು ಗೌನ್ ತೊಗೊಂಡೆ, ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇತ್ತು, ಬಟ್ ನನಗೆ ಈ ಕಲರ್ ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟ ಆಯಿತು. ಈ ಫ್ಲವರ್ ಡಿಸೈನು ನನಗೆ ಯೂಶ್ವಲಿ ಫ್ಲವರ್ ಡಿಸೈನ್ ಇದ್ದರೆ ಡ್ರೆಸ್ಸಲ್ಲಿ ತುಂಬ ಇಷ್ಟ ಆಗುತ್ತೆ. ಮೆಟೀರಿಯಲು ಕೂಡ ಈ ಥರ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ಒಂದು ಗೌನ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಗೌನ್ ಪ್ರೈಸ್ ಬಂದು ಎಷ್ಟಿದೆ ಅಂದರೆ 1699, 1699. ಇದು ಕೂಡ ನಾನು ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ಹಾಗೆ ನೆಕ್ಸ್ಟ್ ಡ್ರೆಸ್ ಬಂದು ಈ ಒಂದು ಕುರ್ತಿ, ಇದು ಆ್ಯಕ್ಚುಲಿ ಅದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದಲ್ಲ ಅದೇ ಪ್ಯಾಟ್ರನಲ್ಲಿ ಬರುತ್ತೆ, ಬಟ್ ಕಲರ್ ಆ್ಯಂಡ್ ಡಿಸೈನ್ ಎಲ್ಲ ಚೇಂಜ್ ಇದೆ. ಇದು ನವೀನ್ ಸೆಲೆಕ್ಟ್ ಮಾಡಿದ್ದು, ಅವರೇ ತೊಗೊಂಡು ಬಂದು ಇದನ್ನು ತಗೋ ಅಂತ ಹೇಳಿದ್ರು. ಇದು ಕೂಡ ಪ್ರೈಸ್ ಏನಿದೆ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ 1299, ಇದು ಕೂಡ ಅದೇ ಪ್ರೈಸ್ ಬರುತ್ತೆ. ಪ್ಯಾಟ್ರನ್ ಸೇಮ್ ಅದೇ ಥರ ಬರುತ್ತೆ, ಬಟ್ ಕಲರ್ ಡಿಸೈನ್ ಎಲ್ಲ ಡಿಫ್ರೆಂಟ್ ಆಗಿದೆ ಮತ್ತು ಚೆನ್ನಾಗಿ ಕಾಣುತ್ತೆ ಇದು ಅಂತ ಅಂದ್ಬಿಟ್ಟು ನವೀನ್ ಸೆಲೆಕ್ಟ್ ಮಾಡಿಕೊಟ್ರು ಇದನ್ನು ತಗೋ ಅಂತ. ಸೊ ಇದು ಒಂದು ಕುರ್ತಿ ಕೂಡ ತಗೊಂಡೆ. ಕಾಟನ್ ಕ್ಲಾತ್ ಇರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ಸಮ್ಮರಲ್ಲಂತೂ ಈ ಥರದನ್ನೇ ಪ್ರಿಫರ್ ಮಾಡ್ತೀನಿ ನಾನು. ಯಾಕಂದರೆ ನಾವು ಹಾಕೋ ಅಂಥ ಕ್ಲಾತ್ಸು ನಮಗೆ ಒಂದು ಕಂಫರ್ಟಬಿಲಿಟಿ ಕೊಡುತ್ತೆ ಅದಕ್ಕೆ. ಇಲ್ಲ ಅಂದರೆ ಕ್ಲಾತ್ ಸರಿಯಾಗಿರೋದು ಹಾಕಲಿಲ್ಲ ಅಂತಂದರೆ ನಮಗೆ ಆರಾಮಾಗಿ ಇರೋದಕ್ಕಾಗಲ್ಲ. ಸೊ ಈ ಒಂದು ಕುರ್ತಿ ಕೂಡ ತಗೊಂಡೆ. ಇದು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನು, ಮೇಲ್ಗಡೆ ವೈಟ್ ಥ್ರೆಡ್. ನೆಕ್ಸ್ಟ್ ಯಾವುದು ಅಂತಂದರೆ ಇದೊಂದು ಪ್ಲಾಜಾ ಸೆಟ್ಟು, ಇದು ಕೂಡ ನವೀನ್ ಸೆಲೆಕ್ಟ್ ಮಾಡಿದ್ರು. ನಾನೇನು ನೋಡಿರಲಿಲ್ಲ ಇದನ್ನು, ಬಟ್ ಅವರೇ ನೋಡಿ ಇದು ಚೆನ್ನಾಗಿರುತ್ತೆ ಈ ಥರದ್ದು ಹಾಕು ಅಂತ ಅಂದ್ಬಿಟ್ಟು ತಗೋ ಅಂತ ಅಂದ್ಬಿಟ್ಟು ಇದನ್ನು ಕೊಡಿಸಿದ್ರು. ಸೊ ಇದೊಂದು ಕ್ರೀಮ್ ಕಲರ್ ಬರುತ್ತೆ, ಮಧ್ಯ ಈ ಥರ ರೆಡ್ಡಲ್ಲಿ ಡಿಸೈನ್ ಇದೆ, ಫುಲ್ ಲೆಂತಿ ಟಾಪ್ ಬರುತ್ತೆ, ಬ್ಯಾಕ್ ಕೂಡ ಈ ಥರ ಡಿಸೈನ್ ಬರುತ್ತೆ. ಪ್ಲಾಸ್ ಅಲ್ವಾ, ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ ಇದು ಕೂಡ. ಸೊ ಇದರದ್ದು ಪ್ರೈಸ್ ಬಂದು 899 ರುಪೀಸು ಈ ಒಂದು ಟಾಪಿಗೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಇದೊಂದು ರೆಡ್ ಪ್ಲಾಜಾ ಪ್ಯಾಂಟ್ ಬರುತ್ತೆ, ಇದು ಕೂಡ ಸಾಫ್ಟ್ ಮೆಟೀರಿಯಲ್. ಇದು ಪ್ರೈಸ್ ಬಂದು ಪ್ಯಾಂಟ್ದು 699 ರುಪೀಸ್. ಸೊ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಹಾಗೆ ನೆಕ್ಸ್ಟು ಕ್ಯಾಶುವಲ್ ವೇರ್ಗೆ ನಾನು ಕುರ್ತೀಸ್ ಏನು ಯೂಸ್ ಮಾಡ್ತೀನಿ ಆ ಥರದ್ರಲ್ಲಿ ಈ ಒಂದು ಗ್ರೀನಿಶ್ ಕಲರಲ್ಲಿ ಇದೊಂದು ಕುರ್ತಿ ತೊಗೊಂಡೆ. ಇದು ಆವಾಸ. ಸೊ ಇದು ಈಗ ಬರುತ್ತೆ ಫುಲ್ಲು ಕಾಟನ್ ಕ್ಲಾತು. ಇದು ಪ್ರೈಸು 599 ರುಪೀಸು. ಈ ಕಲರ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಸೊ ಅದು ಒಂದು ತೊಗೊಂಡೆ. ಹಾಗೆ ಇನ್ನೊಂದು ಸೇಮ್ ಅದೇ ಪ್ರೈಸಲ್ಲಿ ಇದೊಂದು ಕುರ್ತಿ, ಫುಲ್ಲು ವೈಟ್ ಥ್ರೆಡ್ ವರ್ಕ್ ಬರುತ್ತೆ, ಫುಲ್ಲು ಸ್ಲೀವ್ಸಲ್ಲೂ ಕೂಡ ಈ ಥರ ವರ್ಕ್ ಬರುತ್ತೆ. ನನಗೆ ಕ್ಯಾಶುವಲಾಗಿ ನಾನು ಕುರ್ತೀಸ್ ಯೂಸ್ ಮಾಡ್ತೀನಲ್ಲ ಜಾಸ್ತಿ, ಸೊ ಅದಕ್ಕೆ ರೆಗ್ಯುಲರಾಗಿ ಹಾಕೋದಕ್ಕೆ ಈ ಥರದೊಂದು ಎರಡು ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಕೂಡ ತೊಗೊಂಡೆ. ಸೊ ಇಷ್ಟು ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದು. ಸೊ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದಕ್ಕೆ ನಮಗೆ ಟೋಟಲ್ ಎಷ್ಟಾಯಿತು ಅಂದರೆ 7400 ಈ ಥರ ಆಯಿತು, 7000 ಇಷ್ಟಾಯಿತು. ಸೊ ಅಲ್ಲಿ ಇನ್ನೊಂದು ಏನಂದರೆ ಒಂದು ಗಿಫ್ಟ್ ಆ್ಯಂಪರ್ ಯಾವ ಥರ ಅಂತ ಅಂದರೆ ಇನ್ 400 ರುಪೀಸ್ ನೀವು ಪೇ ಮಾಡಿದ್ರೆ ನಿಮಗೆ 3700 ವರ್ತ್ ಈ ಒಂದು ಏನು ಬಟರ್ಫ್ಲೈ ಥಿಂಗ್ಸ್ ಏನಿದೆ ಈ ನೋಡಿ, ಇದು 3700 ವರ್ತ್. ಬಟ್ ನಾವು 400 ಪೇ ಮಾಡಿದ್ದಕ್ಕೆ ನಮಗೆ ಇಷ್ಟೆಲ್ಲ ಅವರು ಗಿಫ್ಟ್ ಆಗಿ ಕೊಟ್ಟರು. ಸೊ ಈ ಒಂದು ಆಫರ್ ಇತ್ತು. ಏನಕ್ಕೆ ಬಿಡೋದು, ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಪಾತ್ರೆಗಳನ್ನ. ಸೊ ಎಕ್ಸ್ಟ್ರಾ 400 ಪೇ ಮಾಡಿದ್ವಿ ಆ 7000 ಜೊತೆಗೆ. ಸೊ ಇದೊಂದು ಗಿಫ್ಟ್ ಆ್ಯಂಪರ್ ಕೂಡ ಬಂತು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಬಟರ್ಫ್ಲೈ ಕಂಪ್ನಿ ತುಂಬ ಚೆನ್ನಾಗಿದೆ, ಪಾತ್ರೆನೂ ಕೂಡ ತುಂಬ ಥಿಕ್ ಆಗಿದೆ. ಸೊ ಇದು ಒಂದು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇದನ್ನು ಕ್ಲೋಸ್ ಮಾಡೋದಕ್ಕೆ ಲಿಡ್ ಕೂಡ ಇದೆ. ಹಾಗೆ ಇದು ಒಂದಿದೆ. ಇಲ್ಲೇನಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಖುಷಿಯಾಯಿತು ನನಗೆ ಈ ಥರ ಏನಾದರೂ ತೊಗೊಂಡಾಗ ಹಿಂಗೆ ಗಿಫ್ಟ್ಸ್ ಬಂದರೆ ಯಾರಿಗೆ ಖುಷಿಯಾಗಲ್ಲ ಹೇಳಿ. ತುಂಬಾ ಚೆನ್ನಾಗಿದೆ, ನಂಗೆ ರೆಸಿಪಿ ಮಾಡೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಇದು ಒಂದು ಕೊಟ್ಟಿದ್ದಾರೆ.
ಜೊತೆಗೆ ಇನ್ನೂ ಒಂದಿದೆ ಬೆಸ್ಟ್ ಕ್ವಾಲಿಟಿ ಥಿಂಗ್ಸು. ತುಂಬ ಖುಷಿ ಆಯಿತು. 400 3,700 ಬರ್ತಿರೋ ಅಂತ ಗಿಫ್ಟ್ಸ್ ಕೊಟ್ಟಿದ್ದು. ಸೊ ಅಷ್ಟೆಲ್ಲ ಪರ್ಚೇಸ್ ಮಾಡಿದ್ದು. ಟ್ರೆಂಡ್ಸಲ್ಲಿ ಈ ಒಂದು ಆಫರ್ ನಮಗೆ ತುಂಬಾ ಯೂಸ್ ಆಯಿತು. ಇಷ್ಟೆಲ್ಲ ಕೊಟ್ಟರು, ಜೊತೆಗೆ ಇನ್ನೂ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂದರೆ, ನನಗೆ ಆಲ್ರೆಡಿ ಇದನ್ನು ಅನ್ಬಾಕ್ಸ್ ಮನೆಗೆ ಬಂದಿದ ತಕ್ಷಣ ಕ್ಯೂರಿಯಾಸಿಟಿ ಇತ್ತು ಏನಿರುತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೆ. ಸೊ ಇದರಲ್ಲಿ ಏನಿದೆ ಅಂದರೆ, ಬೌಲ್ಸ್ ಇದೆ. 2 ಕೊಟ್ಟಿದ್ದಾರೆ, ವೈಟ್ ಕಲರ್ ಮತ್ತು ಅದರಲ್ಲಿ ಗ್ರೀನ್ ಡಿಸೈನ್ ಕೂಡ ಇದೆ. ಇದು ಒಂದು ಗಿಫ್ಟ್ ನಮಗೆ ಅಲ್ಲೇ ಸಿಕ್ಕಿದ್ದು ಟ್ರೆಂಡ್ಸಿಂದ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಇಷ್ಟು ಗಿಫ್ಟ್ ಎಲ್ಲ ಬಂದಿದ್ದು ತುಂಬಾ ಖುಷಿ ಆಯಿತು. ಕುರ್ತೀಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ಮತ್ತು ಟ್ರೆಂಡ್ಸ್ಗೆ ಹೋಗಿ ನೀವು ಶಾಪ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ರೇಟ್ ಕೂಡ ತುಂಬ ರೀಸನಬಲ್ ರೇಟಾಗಿ ಚೆನ್ನಾಗಿರುತ್ತೆ, ವರ್ತಿ ಅಂತ ಅನಿಸುತ್ತೆ. ಯಾಕಂದರೆ ಕ್ಲಾತ್ ಎಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಬಾಳಿಕೆ ಬರುತ್ತೆ. ಫ್ರೆಂಡ್ಸ್ ಹಾಗೆ ಬರ್ತಾ ಇನ್ನೇನು ತೊಗೊಂಡು ಬಂದ್ವಿ ಅಂತಂದರೆ, ಏನೂ ತರಲಿಲ್ಲ. ಕುಕ್ಕೀಸ್ ತೊಗೊಂಡು ಬಂದ್ವಿ, ಬಿಸ್ಕೆಟ್ಸು, ಕುಕ್ಕೀಸ್, ಕೊಕೊನಟ್ ಬಿಸ್ಕೆಟ್ಸು ನನಗೆ ತುಂಬಾ ಇಷ್ಟ ಹೇಳ್ಬೇಕಂತಂದರೆ. ಸೊ ಯಾವಾಗಲೂ ಈ ಥರ ಬಾಕ್ಸಲ್ಲಿ ತೊಗೊಬಂದು ಇಟ್ಕೊಂಡಿರ್ತೀವಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ಮತ್ತು ಮಕ್ಳಿಗೂ ಕೊಟ್ಟರು ತುಂಬ ಇಷ್ಟಪಟ್ಟು ತಿಂತಾರೆ. ಅಥರ್ವ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ನಂದಿನಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಪ್ಯಾಕಲ್ಲಿ ಬರುತ್ತೆ, 1 2 ಇರುತ್ತೆ. ಬಾಕ್ಸ್ ಬಂದು 300 rupees. ಏನಂತ ಅಂದರೆ, ಆನ್ ದಿ ವೇ ಬರ್ತಾ ಇದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡೈರಿ ಹತ್ರ, ನನಗೆ ಬಿಸ್ಕೆಟ್ ನೋಡಿದ ತಕ್ಷಣ ನೆನಪಾಯಿತು ತೊಗೊಬೇಕು ಅಂತ ಅಂದ್ಬಿಟ್ಟು. ಸೊ ಇನ್ನು ಹೊರಗಡೆ ಊಟ ಮಾಡೋದಕ್ಕೆಲ್ಲ ಏನೂ ಹೋಗಲಿಲ್ಲ, ಮನೆಯಲ್ಲೇ ಮಾಡಿಟ್ಟಿದ್ವಲ್ಲ ಅದೇ ಇತ್ತು. ಸೊ ಬಂದು ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ. ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನೆಲ್ಲರೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.